ರಾಮಮೂರ್ತಿ ಅವರು ಕೌನ್ಸಿಲರ್ ಆದಾಗಿಂದ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ, ತುಂಬಾ ಒಳ್ಳೆಯವರು. ನಾವು ಏನೇ ಪ್ರಾಬ್ಲಮ್ ಇದ್ರೂ ಅವ್ರಿಗೇನೆ ನಾವು ಫೋರ್ಸ್ ಮಾಡೋದು. ಎಮ್ ಎಲ್ ಎ ಅಂದ್ರೆ ತುಂಬಾ ಕಡಿಮೆ, ಈ ಕಡೆ ಬರೋದು ಈ ರೋಡಲ್ಲಿ ಬರೋದೇ ತುಂಬಾ ಕಡಿಮೆ. ಯಾವಾಗಾದ್ರೂ ಎಲೆಕ್ಷನ್ ಇದ್ರೆ ಬರ್ತಾರೆ. ನಾವು ಕಾಂಗ್ರೆಸ್ನವರು ಹೇಳ್ತಾವ್ರೆ ಇಲ್ಲ ಸರ್ ನಾವು ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದೀವಿ, ಜನ ನಮ್ಮನ್ನು ಗೆಲ್ಲಿಸ್ತಾವ್ರೆ, ಈ ಸರಿ ಅವರೇ ನಾವೇ ಗೆಲ್ತೀವಿ ಅಂತ. ಅದು ಹೇಳೋರು ಹೇಳ್ಕೊಬೋದು ಸರ್. ಇನ್ನು ಜೆ ಡಿ ಎಸ್ ನಿಂದ ಕೂಡ ಒಳ್ಳೆ ಅಭ್ಯರ್ಥಿಗಳಾಗ್ತೀವಿ. ಈ ಸಾರಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಬಾವುಟ ಆರುತ್ತೆ ಅಂತ ಅವ್ರು ಹೇಳ್ತಾರೆ, ನೀವೇನು ಹೇಳ್ತೀರಾ? ಅದು ಹೇಳೋರು ಸರ್, ಪ್ರತಿಯೊಂದು ಪಾರ್ಟಿಯವರು ಅವರವ್ರ ತಕ್ಕಂಗೆ ಅವ್ರು ಹೇಳ್ಕೊಳ್ಳೇ ಇರ್ತಾರೆ. ಮೇನ್ ಪಬ್ಲಿಕ್ ಏನು ಹೇಳುತ್ತೆ, ಪಬ್ಲಿಕ್ಗೆ ಏನು ಸೌಕರ್ಯ ಯಾರು ಮಾಡ್ಕೊಡ್ತಾ ಇದ್ದಾರೆ ಅದು ಮೇನ್ ಅಲ್ವಾ ಸರ್? ಅಭಿವೃದ್ಧಿ ಮಾಡ್ತಾರೆ, ಕೆಲಸ ಮಾಡ್ತಾರೆ, 100% ಇನ್ನೂ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಸರ್. ಜಯನಗರಕ್ಕೆಲ್ಲ ಇನ್ನೂ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ, ಒಳ್ಳೆ ಹೆಸರು ತರ್ತಾರೆ. ಪಕ್ಷ ನೋಡಿ ಓಟ್ ಮಾಡ್ತಾರಾ, ವ್ಯಕ್ತಿ ನೋಡಿ ಓಟ್ ಮಾಡ್ತಾರೆ? ನಿಮಗೆ ಮೇನ್ ವ್ಯಕ್ತಿಗೆ ನೋಡ್ತಾರೆ ಸರ್. ಇವತ್ತು ರಾಮಮೂರ್ತಿ ಅವರು ಬಿಜೆಪಿಲಿ ಇರಬಹುದು, ನಾಳೆ ಜನತಾದಳಕ್ಕೆ ಬರಬಹುದು, ನಾಳೆ ಕಾಂಗ್ರೆಸ್ಗೆ ಬರಬಹುದು. ನಮಗೆ ಬೇಕಾಗಿರೋದೇನು ಗೊತ್ತಾ, ಆ ಕ್ಯಾಂಡಿಡೇಟ್ ಯಾವ ಪಕ್ಷದಲ್ಲಿ ಇರ್ತಾರೋ ಅವರಿಗೆ ನಾವು ನೋಡ್ತೀವಿ, ಪಕ್ಷಕ್ಕೆ ನೋಡಲ್ಲ. ಮುಂದಿನ ಎಂ ಎಲ್ ಎ 100% ನನಗೆ ರಾಮಮೂರ್ತಿ ಅವರು ಆಗ್ತಾರೆ ಅಂತ ಹೇಳ್ಬಿಟ್ಟು 100% ನನಗೆ ಗ್ಯಾರಂಟಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ, ಸ್ಮಯ ಪ್ರಾಪರ್ಟೀಸ್, ರಿಶು ಮಸಾಲ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್, ಜಯನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಫೋರ್ತ್ ಬ್ಲಾಕ್ ನಲ್ಲಿ ನಾವಿದ್ದೀವಿ. ಇಲ್ಲಿನ ಸ್ಥಳೀಯ ವ್ಯಾಪಾರಸ್ಥರನ್ನ ನಾವು ಮಾತಾಡಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಯಾವುದೋ ಒಂದು ಏರಿಯಾಗೆ ಹೋದಾಗ ಅಲ್ಲಿನ ಬಿಸ್ನೆಸ್ ಯಾವ ರೀತಿ ಇರುತ್ತೆ, ಅಲ್ಲಿಂದ ವ್ಯಾಪಾರಸ್ಥರು ಯಾವ ರೀತಿ ಕಷ್ಟಗಳನ್ನು ಅನುಭವಿಸ್ತಿದ್ದಾರೆ, ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ನಮಸ್ಕಾರ ಸರ್, ಶರೀಫ್ ಅಂತ ನನ್ನ ಹೆಸರು. ಓಕೆ, ನಾನು ಇಲ್ಲಿ ಆ್ಯಕ್ಚುಲಿ 26 ಇಯರ್ಸಿಂದ ಇದ್ದೀನಿ, ಇದೇ ರೋಡಲ್ಲೇ ಇದ್ದೀನಿ. ಓಕೆ, ಬಟ್ ಅಂಗಡಿ ಮಾತ್ರ ಚೇಂಜ್ ಆಗ್ತಾ ಇದೆ, ನಾನು ಮಾತ್ರ ಇಲ್ಲೇ ಇದ್ದೀನಿ, ಹೆಸರು ಮಾತ್ರ ಇದೇ ಇದೆ. 26 ಇಯರ್ಸ್ ಆಯಿತು. ಈಗ 26 ಇಯರ್ಸ್ ಇಂದ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ, ಯಾವ ರೀತಿ ಚೇಂಜಸ್ ಆಗಿದೆ ಜಯನಗರ? ಸರ್, ಆ್ಯಕ್ಚುಲಿ ಡೆವಲಪ್ಮೆಂಟ್ ಅಂತೂ ಆಗ್ತಾ ಇದೆ, ಬಟ್ಟು ನಮ್ಮ ಇವರು ಕೌನ್ಸಿಲರ್ ಆದಾಗಿಂದ, ನಮ್ಮ ರಾಮಮೂರ್ತಿ ಅವರು ಕೌನ್ಸಿಲರ್ ಆದಾಗಿಂದ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಪಾರ್ಕ್ ಡೆವಲಪ್ಮೆಂಟ್ ಆಗಲಿ, ರೋಡ್ ಡೆವಲಪ್ಮೆಂಟ್ ಆಗಲಿ, ಜನರನ್ನೆಲ್ಲ ವಿಚಾರಿಸೋದಾಗಲಿ, ಪ್ರತಿಯೊಂದಕ್ಕೂ ನಮ್ಮ ಸಮಸ್ಯೆಗಳು ಏನಾದರೂ ಇದ್ದರೆ ಅವ್ರಿಗೆ ಹೇಳ್ತೀವಿ, ಹೇಳಿದ್ರೆ ಬಂದು ಮಾಡಿಕೊಡ್ತಾರೆ. ಆಮೇಲೆ ಈ ಕಡೆ ಬಂದ್ರೂ ಅಷ್ಟೇ, ನಮ್ಗೆ ವಿಚಾರಿಸ್ಬಿಟ್ಟು ಹೋಗ್ತಾರೆ, ಏನು ತೊಂದರೆ ಇದೆಪ್ಪ, ಎಲ್ಲ ಕೆಲಸಗಳು ಸರಿಯಾಗಿ ಆಗ್ತಾ ಇದೆಯಾ, ಕಾರ್ಪೊರೇಷನ್ ಅವ್ರು ಸರಿಯಾಗಿ ಬರ್ತಾ ಇದ್ದಾರಾ, ಕಸ ಕರೆಕ್ಟಾಗಿ ಎತ್ಕೊಂಡು ಹೋಗ್ತಾ ಇದ್ದಾರಾ, ಪ್ರತಿ ಏನೇ ಸಮಸ್ಯೆ ಇದ್ರೂ ನಮಗೆ ಅವರು ವಿಚಾರಿಸ್ತಾ ಇರ್ತಾರೆ. ಒಳ್ಳೆ ಕ್ಯಾಂಡಿಡೇಟ್ ಸರ್, ಅವರಂತೂ ಒಳ್ಳೆ ಕ್ಯಾಂಡಿಡೇಟ್. ಹಾಂ, ಎಸ್. ಇನ್ನು ಸ್ಥಳೀಯವಾಗಿ ಯಾರು ಸರ್ ಇಲ್ಲಿ ಎಂ ಎಲ್ ಎ? ಈಗ ಯಾರು ಎಂ ಎಲ್ ಎ ಗೆದ್ದಿರೋ? ಈಗ ಗೆದ್ದಿರೋದು ಸೌಮ್ಯಾರೆಡ್ಡಿ ಅವರು ಸರ್. ಸೌಮ್ಯಾರೆಡ್ಡಿ ಅವರು ಗೆದ್ದಿದ್ದಾರೆ, ಬಟ್ ಆ್ಯಕ್ಚುಲಿ ಏರಿಯಾ ತುಂಬ ದೊಡ್ಡದಿದೆ, ಬಟ್ ಅವರು ಮಾಡೋ ಕೆಲಸಗಳು ಬೇರೆ ಕಡೆ ಮಾಡ್ತಾ ಇರ್ಬೋದು, ಇಲ್ಲಂತೂ ಅಷ್ಟು ಅವರಿಂದ ಡೆವಲಪ್ಮೆಂಟ್. ಆ್ಯಕ್ಚುಲಿ ನಮಗೇನಂದ್ರೆ ಕೌನ್ಸಿಲರಿಂದ ನಮಗೆ ಕ್ಯಾಂಡಿಡೇಟ್ ಒಳ್ಳೆಯವರು, ತುಂಬಾ ಒಳ್ಳೆಯವರು. ನಾವು ಏನೇ ಪ್ರಾಬ್ಲಮ್ ಇದ್ರೂ ಅವ್ರಿಗೇನೆ ನಾವು ಫೋರ್ಸ್ ಮಾಡೋದು. ಎಂ ಎಲ್ ಎ ಅಂದ್ರೆ ತುಂಬಾ ಕಡಿಮೆ ಈ ಕಡೆ ಬರೋದು, ಈ ರೋಡಲ್ಲಿ ಬರೋದೇ ತುಂಬಾ ಕಡಿಮೆ. ಯಾವಾಗಾದ್ರೂ ಎಲೆಕ್ಷನ್ ಇದ್ರೆ ಬರ್ತಾರೆ, ಇಲ್ಲ ಬೇರೆ ಏನಾದ್ರೂ ಇದ್ರೆ ಬರ್ತಾರೆ, ಇದ್ರೆ ಬರ್ತಾರಂತೂ. ಇವರಂತೂ ಎವ್ರಿ ಟೈಮು ಬರ್ತಾ ಇರ್ತಾರೆ, ವಿಚಾರಿಸ್ತಾ ಇರ್ತಾರೆ. ಇಲ್ಲಿ ಎಲ್ಲ ಪಾರ್ಕ್ ಡೆವಲಪ್ಮೆಂಟ್ ಆಗಲಿ, ಎಲ್ಲ ಏರಿಯಾ ಡೆವಲಪ್ಮೆಂಟ್ ಆಗಲಿ, ಪ್ರತಿಯೊಂದೂ ತುಂಬ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ, ಒಳ್ಳೆ ಕ್ಯಾಂಡಿಡೇಟ್. ಇನ್ನು ಈಗ ಕಾಂಗ್ರೆಸ್ನಿಂದ ಸೌಮ್ಯಾರೆಡ್ಡಿ ಅವ್ರಿಗೆ ಈ ಸರಿಗೆ ಟಿಕೆಟು, ಅದೇ ರೀತಿ BJP ಇಂದ ರಾಮಮೂರ್ತಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಒಂದು ವೇಳೆ ರಾಮಮೂರ್ತಿ ಅವ್ರಿಗೆ ಟಿಕೆಟ್ ಸಿಕ್ಕಿದ್ರೆ BJP ಇಂದ ಗೆಲ್ತಾರ? 100% ಗೆಲ್ತಾರೆ ಸರ್. ಈ ಏರಿಯಾನಲ್ಲಂತೂ 100% ಗೆಲ್ತಾರೆ ಅವರು. ಯಾಕಂದರೆ ಅಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಇಲ್ಲಿ ಎಲ್ಲ ಬೂತ್ಗಳಲ್ಲೂ ಅಷ್ಟೇ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದಾರೆ, 100% ಗೆಲ್ತಾರೆ ಸರ್ ಅವರು. ಇನ್ನು ಕಾಂಗ್ರೆಸ್ನವರು ಹೇಳ್ತಾವ್ರೆ ಇಲ್ಲ ಸರ್ ನಾವು ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದ್ದೀವಿ, ಜನ ನಮ್ಮನ್ನು ಗೆಲ್ಲಿಸ್ತಾವ್ರೆ, ಈ ಸರಿ ಅವರೇ ನಾವೇ ಗೆಲ್ತೀವಿ ಅಂತಾರೆ? ಅದು ಹೇಳೋರು ಹೇಳ್ಕೊಬೋದು ಸರ್. ಆ್ಯಕ್ಚುಲಿ ನಾನು ಏನಂದರೆ 26 ಇಯರ್ಸಿಂದ ನಾನು ಈ ಸ್ಪಾಟಲ್ಲಿ ಇದ್ದೀನಿ ಅಂತ ಹೇಳಿಬಿಟ್ಟು ನನ್ನ ಮನಸ್ಸಿಗೆ ಏನು ಬಂದಿದೆಯೋ ಅದು ನಿಮಗೆ ಬಯಸ್ತಾ ಇದ್ದೀನಿ. ಎಸ್, ಖಂಡಿತ. ಇನ್ನು JDSನಿಂದ ಕೂಡ ಒಳ್ಳೆ ಅಭ್ಯರ್ಥಿನಾಗ್ತೀವಿ. ಈ ಸಾರಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ JDS ಬಾವುಟ ಆರುತ್ತೆ ಅಂತ ಅವ್ರು ಹೇಳ್ತಾರೆ, ನೀವೇನು ಹೇಳ್ತೀರಾ? ಅದು ಹೇಳೋರು ಸರ್, ಪ್ರತಿಯೊಂದು ಪಾರ್ಟಿಯವರು ಅವರವ್ರ ತಕ್ಕಂಗೆ ಅವ್ರು ಹೇಳ್ಕೊಳ್ಳೇ ಇರ್ತಾರೆ. ಮೇನ್ ಪಬ್ಲಿಕ್ ಏನು ಹೇಳುತ್ತೆ, ಪಬ್ಲಿಕ್ಗೆ ಏನು ಸೌಕರ್ಯ ಯಾರು ಮಾಡ್ಕೊಡ್ತಾ ಇದ್ದಾರೆ ಅದು ಮೇನ್ ಅಲ್ವಾ ಸರ್? ಅಲ್ವಾ, ಪಾರ್ಟಿಯವರು ಏನು ಬೇಕಾದರೂ ಹೇಳ್ಕೋಬೋದು, ಅವ್ರ ಮೇಲೆ ಇವ್ರು ಹೇಳ್ತಾರೆ, ಇವ್ರ ಮೇಲೆ ಅವ್ರು ಹೇಳ್ತಾರೆ, ಬಟ್ ನಮಗೆ ಪಬ್ಲಿಕ್ಗೆ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಮೇನ್ ಇದೆ. ಈಗ ನೀವು 26 ಇಯರ್ಸಿಂದ ಇರೋದ್ರಿಂದ ಈ ಪ್ರಶ್ನೆ ಕೇಳ್ತೀನಿ, ಒಂದು ವೇಳೆ JDSಯಿಂದ ಅಭ್ಯರ್ಥಿ ಹಾಕಿದ್ರೆ ಇಲ್ಲಿ JDS ಅವರು ಗೆಲ್ಲೋ ಅವಕಾಶ ಇದೆಯಾ? ಬಟ್ ನನಗಂತೂ ಒಂದು 75% ಅವಕಾಶ ಇಲ್ಲ ಸರ್. ಯಾಕಂತ ಹೇಳಿದ್ರೆ ಇವರು ಇಷ್ಟು ವರ್ಷದಿಂದ ಇದ್ದುಕೊಂಡು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಅವ್ರ ಮೇಡಮ್ ನಾಗರತ್ನ ಮೇಡಮ್ ಅವರು ಅಷ್ಟೇ, ಮೊದಲು ಅವರಿದ್ದರು ಕೌನ್ಸಿಲರು, ಆಮೇಲೆ ಮೇಡಮ್ ಬಂದಿದ್ದಾರೆ. ಮೇಡಮ್ ಅವರಿಗಿಂತ ಒಳ್ಳೆ ಕೆಲಸಗಳು ಅವರು ಮಾಡ್ತಾ ಇದ್ದಾರೆ, ಜನರು ವಿಚಾರಿಸೋದಾಗಲಿ, ಪ್ರತಿಯೊಂದರಲ್ಲಿ ಬಯಸ್ತಾರೆ ಅವರು. ಅದು ಮೇನ್, ಜನರು ಸೇವೆ ಮಾಡ್ತಿದ್ದಾರೆ, ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ 100% ಮಾಡ್ತಿದ್ದಾರೆ ಸರ್. ಹೌದು. ಇನ್ನು ಆಮ್ ಆದ್ಮಿ ಪಕ್ಷ ಕೂಡ ಎಂಟ್ರಿ ಕೊಡ್ತಾ ಇದೆ ಕರ್ನಾಟಕದಲ್ಲಿ. ಅವ್ರು ಹೇಳ್ತಾ ಇದ್ದಾರೆ ಸರ್, ಜಯನಗರ ಜನ ಪಕ್ಷ ನೋಡಿ ಬೇಜಾರಾಗಿದೆ.
ಹೇಳಿದ್ದಾರೆ ಅಮ್ಮದ್ಮಿಂದ ನಾವು ಪಾರ್ಟಿ ಕ್ಯಾಂಡಿಡೇಟ್ ಹಾಕಿದ್ರೆ ಗೆಲ್ಲಿಸ್ತಾರೆ ಅಂತ ಗೆಲ್ಲಿಸ್ತಾರಾ ಅದೇ ಸರ್ ನಾನು ಹೇಳೋದಷ್ಟೇ ಪಾರ್ಟಿ ಬಗ್ಗೆ ಅವರವ್ರ ಪಾರ್ಟಿ ಬಗ್ಗೆ ಅವರು 100% ಹೇಳ್ಕೊಳ್ತಾರೆ ಬಟ್ ಇಲ್ಲಂತೂ ನಾವು ನೋಡ್ದಂಗೆ ನಿಮಗೆ ಒಂದ್ಸಲ ಸರ್ಚಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ ರಾಮಮೂರ್ತಿ ಅವರು ಏನ್ ಮಾಡಿದ್ದಾರೆ ಎಂತ ಕ್ಯಾಂಡಿಡೇಟ್ ಏನು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಅಷ್ಟೇ ನಾನು ಒಬ್ಬನ ಹೇಳೋದಲ್ಲ ಎಲ್ಲರಿಂದ ನೀವು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಅಷ್ಟೇ ಇನ್ನು ರಾಮಮೂರ್ತಿ ಅವರು ಕಾರ್ಪೊರೇಟ್ ಆಗಿ ಗೆದ್ದಿದ್ರು ಅವಾಗ ತುಂಬಾ ಕೆಲಸ ಮಾಡಿದ್ರು ಅಂತ ಹೇಳ್ತಿದ್ರು ಒಂದು ವೇಳೆ ಎಂಎಲ್ಎ ಗೆದ್ರೆ ಅಭಿವೃದ್ಧಿ ಮಾಡ್ತಾರಾ ಕೆಲಸ ಮಾಡ್ತಾರಾ 100% ಇನ್ನು ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಸರ್ ಜಯನಗರಕ್ಕೆಲ್ಲ ಇನ್ನು ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಒಳ್ಳೆ ಹೆಸರು ತರ್ತಾರೆ ತೋಂಬರ್ತಾರೆ ತೋಂಬರ್ತಾರೆ ಆಕ್ಚುಲಿ 2003-10 ತನಕನು ಹೆಂಗೆ ಜಯನಗರ ಇತ್ತು ಬಟ್ ಇಂಪ್ರೂವ್ಮೆಂಟ್ ಅಂತ ತುಂಬಾ ಆಗಿದೆ ಬಿಸ್ನೆಸ್ ಅಂತೂ ನಿಮಗೆ ಗೊತ್ತು ಸರ್ ಲಾಕ್ ಡೌನ್ ಗಳು ಬಂದು ಎಲ್ಲ ತುಂಬಾ ಡೌನ್ ಆಗಿದೆ ಬಟ್ ಇಂಪ್ರೂವ್ಮೆಂಟ್ಸ್ ಅಂತೂ ತುಂಬಾ ಚೆನ್ನಾಗಿದೆ 2003-10 ಇಂದ ಏನಿತ್ತು ಆ ಪರಿಸ್ಥಿತಿಗೆ ತಗೊಂಡ್ಬರ್ತಾರೆ ರಾಮಮೂರ್ತಿ ಅವರು ಅಂತ ಹೇಳ್ಬಿಟ್ಟು ನಮಗೆ ನಂಬಿಕೆ ಇದೆ 100% ನಂಬಿಕೆ ಇದೆ ಸರ್ ಈಗ ಜಯನಗರ ಅಂತ ನೋಡಿದಾಗ ಸಿಕ್ಕಪಟ್ಟೆ ಸ್ವಲ್ಪ ವೆಲ್ ಎಜುಕೇಟೆಡ್ ಜನ ಎಲ್ಲ ಇರುವಂತ ಒಂದು ಏರಿಯಾ ಈ ರೀತಿ ಏರಿಯಾದಲ್ಲಿ ಜನ ಪಕ್ಷ ನೋಡಿ ವೋಟ್ ಮಾಡ್ತಾರಾ ವ್ಯಕ್ತಿ ನೋಡಿ ವೋಟ್ ಮಾಡ್ತಾರಾ ನಿಮಗೆ ಮೇನ್ ವ್ಯಕ್ತಿಗೆ ನೋಡ್ತಾರೆ ಸರ್ ಇವತ್ತು ರಾಮಮೂರ್ತಿ ಅವರು ಬಿಜೆಪಿ ಅಲ್ಲಿ ಇರಬಹುದು ನಾಳೆ ಜನತಾದಳಕ್ಕೆ ಬರಬಹುದು ನಾಳೆ ಕಾಂಗ್ರೆಸ್ ಗೆ ಬರಬಹುದು ನಮಗೆ ಬೇಕಾಗಿರೋದು ಏನು ಗೊತ್ತಾ ಆ ಕ್ಯಾಂಡಿಡೇಟ್ ಯಾವ ಪಕ್ಷದಲ್ಲಿ ಇರ್ತಾರೋ ಅವರಿಗೆ ನಾವು ನೋಡ್ತೀವಿ ಪಕ್ಷಕ್ಕೆ ನೋಡಲ್ಲ ನೋಡಲ್ಲ ಮೇನ್ ಕ್ಯಾಂಡಿಡೇಟ್ ಗೆ ನೋಡ್ತೀವಿ ಅಷ್ಟೇ ಸರ್ ಕಡೆಯದಾಗಿ 2023 ಚುನಾವಣೆ ಏನು ಬರ್ತಾ ಇದೆ ಜಯನಗರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಂಎಲ್ಎ ಯಾರಾಗ್ತಾರೆ 100% ನನಗೆ ರಾಮಮೂರ್ತಿ ಅವರು ಆಗ್ತಾರೆ ಅಂತ ಹೇಳಿಬಿಟ್ಟು 100% ನನಗೆ ಗ್ಯಾರಂಟಿ ಇದೆ ಬಟ್ ಅವರಿಗೆ ಸೀಟ್ ಸಿಗಬೇಕು ಸರ್ ಸೀಟ್ ಸಿಗಬಿಟ್ರೆ ಅಂತ 100% ಅವರಿಗೆ ಇರ್ತಾರೆ ಸೊ ಸೀಟ್ ಸಿಗಬೇಕಾದ್ರೆ ಸುಮಾರು ಜನ ಆಕಾಂಕ್ಷಿಗಳು ಇರ್ತಾರೆ ಸೊ ರಾಮಮೂರ್ತಿ ಅವರಿಗೆ ಸಿಗಬೇಕು ಅವರು ಡಿಸರ್ವಿಂಗ್ ಇದ್ದಾರೆ ಅಂತ ಅನ್ಸುತ್ತೆ ಅನ್ಸುತ್ತೆ ನನಗೆ 99% ನಾನು ಕೇಳಿ ಬರ್ತಾ ಇದೆ ರಾಮಮೂರ್ತಿ ಅವರಿಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಸಿಗಿದ್ರೆ ಅಂತೂ 100% ಅವರು ಎಂಎಲ್ಎ ಆಗೇ ಆಗ್ತಾರೆ ಎಸ್ ಓಕೆ ಥ್ಯಾಂಕ್ ಯು ಓಕೆ